ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತು ಭದ್ರಾವತಿ ತಾಲೂಕು ಅನ್ವೇರಿ ಅಂತ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಏನಪ್ಪ ಒಂದು ವಿಚಾರ ಪ್ರಾತ್ಯಕ್ಷಿಕ ಮಾಡ್ತಾ ಇದ್ದೀವಿ ಅಂತಂದರೆ, ಇವರು ಸತೀಶಣ್ಣ ಅಂತ ರೈತರು, ಅನ್ವೇರಿ ಊರಿನವರು, ಇದು ಭದ್ರಾವತಿ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಒಂದು ಸತ್ತ ಪ್ರಾಣಿ ಗೊಬ್ಬರವನ್ನು ಮಾಡ್ತಾ ಇದ್ದೀವಿ. ಈಗ ಸತೀಶಣ್ಣರ ಈಗ ಕಿರಣ್ ಕಂಪ್ನಿಯಿಂದ ಮಾರ್ಗದರ್ಶನ ಪಡೆದು ಈ ಸತ್ತ ಪ್ರಾಣಿ ಗೊಬ್ಬರವನ್ನು ಯಾಕೆ ಮಾಡ್ಕೋಬೇಕು ಅಂತ ಅನ್ನಿಸ್ತು, ನಮ್ದು ಕಾಂಟ್ಯಾಕ್ಟ್ ಹೆಂಗಾಯ್ತು ನಿಮಗೆ ಅಂತ. ಸರ್, ಯೂಟ್ಯೂಬಲ್ಲಿ ಜ್ವರ ಮಾತಾಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಅಂದರೆ ಅಡಿಕೆ ಈಲ್ಡು ಯಾವ ಥರ ತೆಗಿಬೇಕು ಏನು, ನಮ್ಮದು ಸ್ವಲ್ಪ ಈಲ್ಡ್ ಕಡಿಮೆ ಬರ್ತಾ ಇತ್ತು. ಅದರಿಂದ ಯೂಟ್ಯೂಬಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾಗ ಈ ಕೆರೆನನ್ನ ಕಂಪ್ನಿ ಭಾಳ ಚೆನ್ನಾಗಿ ಈಲ್ಡ್ ಬರ್ತಾ ಇದೆ, ಆಮೇಲೆ ಅಳ್ಳುದ್ರದ್ದು ಪ್ರಾಬ್ಲಮ್ಮು, ಬೇರೆ ತಲೆ ಹೋಗೋದ್ರಿಂದ ಇರ್ಬೋದು, ಎಲ್ಲಾನು ಸಮಸ್ಯೆ ಸರಿಯಾಗುತ್ತೆ ಅಂತೇಳಿ ಎಲ್ಲ ರೈತರುಗಳು ಮಾತಾಡೋದು, ಪ್ರತಿಯೊಂದು ನೋಡ್ತಾ ಇದ್ದೆ. ಇದರಿಂದ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಈಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ನಾವು ತೋಟ ಬಂದು ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದ ಮೇಲೆ ನಿಮಗೆ ಸತ್ ಪ್ರಾಣಿ ಒಂದು ಗೊಬ್ಬರ ಮಾಡ್ಕೋಬೇಕು ಅಂತ ಅನಿಸ್ತು. ಅವಾಗ ಯಾವ್ಯಾವ ಆ ದ್ರಾವಣಕ್ಕೆ ಯಾವ್ಯಾವ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡ್ರೆ, ಯಾಕಂದ್ರೆ ರೈತರಿಗೆ ನಾವು ಹೇಳೋದ್ರಿಂದ ರೈತರೇ ಅನುಭವ ಪಟ್ಟ ವಿಚಾರಗಳನ್ನ ಹೇಳ್ಬೇಕು. ಯಾವ ಸತ್ ಪ್ರಾಣಿ ಗೊಬ್ಬರ ರೆಡಿ ಮಾಡ್ಕೋಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ನೀವು ರೆಡಿ ಮಾಡ್ಕೊಂಡ್ರಿ ಅನ್ನೋದು ನೀವು ತಿಳಿಸ್ರಿ. ಇದೇನಿದು ಸರ್? ಇದು ಸಗಣಿ. ಎಷ್ಟು ಕೆ ಜಿ ಇದೆ ಸಗಣಿ? ಒಂದು 30 ಕೆಜಿ ಸಗಣಿ ಇದೆ. ಯಾಕೆ 30 ಕೆಜಿನೇ ಮಾಡಿದ್ರಿ? ಅಂದ್ರೆ 200 ಲೀಟರ್ ಡ್ರಮ್. ಎಷ್ಟು ಕೆಜಿ ಇದೆ? ಒಂದು 25. ಹಾಗೆ 30 ಕೆಜಿ ಕರ ನಿಮ್ಮಲ್ಲಿ ಸಿಕ್ತು. ಸ್ವಾಭಾವಿಕವಾಗಿ ಸತ್ತಿರ್ತಕ್ಕಂಥ ಯಾವುದೇ ಪ್ರಾಣಿ ಆಗಲಿ, ಸ್ವಾಭಾವಿಕವಾಗಿ ಸತ್ತಿರ್ತಕ್ಕಂಥ ಯಾವುದೇ ಪ್ರಾಣಿ ಆಗಲಿ, ಅದು ನಿಮಗೆ ಸಿಕ್ಕಾಗ ಅದು ಈಗ ಅವರೇಜ್ ನಿಮಗೆ ಅಂದಾಜು ಒಂದು 30 ಕೆಜಿ ಇದೆ. ಆ 30 ಕೆಜಿ ಗಾತ್ರದಷ್ಟೇ ತೂಕದಷ್ಟೇ ಏನು ಮಾಡಿದರೆ 30 ಕೆಜಿ ಸಗಣಿಯನ್ನು ಸಂಗ್ರಹ ಮಾಡಿದರೆ. ಇದರಲ್ಲಿ ಏನಿದೆ ಸರ್? ಇದರಲ್ಲಿ ಗಂಜಲ, ಆಮೇಲೆ ಮಜ್ಜಿಗೆ, ಉಳಿ ಮಜ್ಜಿಗೆ. ಅಂದ್ರೆ ಇದು ಟೋಟಲ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದು ಒಂದು 30 ಲೀಟರ್ ಇದೆ. ಅದನ್ನು ಮಜ್ಜಿಗೆ ಪ್ಲಸ್ ಗೋಮೂತ್ರ ಎರಡು ಸೇರಿ ಮನೆಯಲ್ಲೇ ಮಿಶ್ರಣ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಇದು ಸರ್, ಇದು ಬೆಲ್ಲ 10 ಕೆಜಿ ಬೆಲ್ಲ. 10 ಕೆಜಿ ಬೆಲ್ಲ. ಇದು ಇದು ಬಾಳೆಹಣ್ಣು. ಇದು ಇದು ಬೂದಿ. ಬೂದಿ. ಇದು ಪಪ್ಪಾಯಿ. ಇದು ಪಪ್ಪಾಯಿ. ರೈತ ಔಷಧಿ. ಔಷಧಿ. ಇಲ್ಲಿ ಏನಂತಂದ್ರೆ ಯಾವ್ಯಾವ ವಸ್ತುಗಳು ಬೇಕಾಗುತ್ತೆ ಅಂತಂದ್ರೆ, ಈಗ ಇಲ್ಲಿ ಏನಿದೆ ಕರ ಇದೆ ಸರ್, ಬರ್ರಿ ಇವ್ರೆ ಬನ್ನಿ ರುದ್ರಪ್ಪಿ. ಇಲ್ಲಿ ಸತ್ ಕರ ಇದೆ, 25 ರಿಂದ 30 ಕೆಜಿ ಸತ್ ಕರ ಇದೆ. ಅದಕ್ಕೆ ತೂಕಕ್ಕೆ ಅನುಗುಣವಾಗಿ ಇಲ್ಲಿ ನಮಗೆ ಒಂದು 30 ಕೆಜಿ ಸಗಣಿಯನ್ನ ಸಂಗ್ರಹ ಮಾಡಿದ್ದಾರೆ. ಆಮೇಲೆ 30 ಲೀಟರ್ ಜೊತೆಗೆ ಮಜ್ಜಿಗೆ ಮತ್ತು ಗೋಮೂತ್ರವನ್ನು ರೆಡಿ ಮಾಡಿದ್ದಾರೆ. ಜೊತೆಗೆ ಬೆಲ್ಲ, ಬಾಳೆಹಣ್ಣು, ಪಪ್ಪಾಯಿ ಹಣ್ಣು ವೇಸ್ಟು, ಆಮೇಲೆ ಬೂದಿ, ಆಮೇಲೆ ಈ ಭೂಮಿಯ ಒಂದಿಡೀ ಮಣ್ಣು, ಜೊತೆಗೆ ಇಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ. ಇದು ಮಾತ್ರೆ ಅಂದರೆ ಈಗ ಏನಾಗುತ್ತೆ ಅಂದರೆ ಸತ್ತು ಕರ ಎಲ್ಲ ಕರಗಿಬಿಟ್ಟು ಅದು 3 ತಿಂಗಳು ಆದಮೇಲೆ ನಿಮಗೆ ಹಾಕೋದಕ್ಕೆ ದ್ರಾವಣ ಆಗಬೇಕಲ್ಲ, ಅದು ಕರಗೋಂಥ ಪ್ರಕ್ರಿಯೆಯನ್ನು ಅದು ನಿಮಗೆ ಮಾತ್ರೆ ಮಾಡುತ್ತೆ. ಪ್ಲಸ್ ನಮ್ಮದು ಕೆರನ್ ಕಂಪ್ನಿಯವರು ಬಾಸು ಮತ್ತು ಬಾಫ್, ಅದು ಒಂದು ಬಾಕ್ಸು ಅದು ಒಂದು ಬಾಕ್ಸು, ಇಳುವರಿಗೋಸ್ಕರ ಅದನ್ನು ನಾವು ಆ್ಯಡ್ ಮಾಡ್ತೇವೆ. ಅಂದರೆ ಇಷ್ಟು ಪದಾರ್ಥವನ್ನು ಏನು ಮಾಡ್ತೀವಿ, 200 ಲೀಟರ್ ಡ್ರಮ್ಮಲ್ಲಿ ಹಾಕ್ಬಿಟ್ಟು 3 ತಿಂಗಳ ಕಾಲ ಗಾಳಿ ಆಡದಂತೆ ಸಂಗ್ರಹ ಮಾಡಿ 3 ತಿಂಗಳು ಆದ ನಂತರ ನೀವು 1 ಎಕರೆಗೆ, ಈಗ ನಿಮಗೆ ಉದಾಹರಣೆಗೆ ಅಡಿಕೆಗೆ ಹೇಳ್ತೀವಿ, ಬಾಳೆ, ತೆಂಗು ಈ ಥರ 1 ಎಕರೆಗೆ ನೀವು 500 ಗಿಡಕ್ಕೆ 5 ಲೀಟರ್ದಿಂದ 20 ಲೀಟರ್ವರೆಗೂ ಕೂಡ ಬಳಕೆ ಮಾಡ್ಬೋದು. ಅಂದರೆ ನೀವು 200 ಲೀಟರ್ ದ್ರಾವಣವನ್ನು ರೆಡಿ ಮಾಡ್ಕೊಂಡ್ರೆ, ಇದು ಗೋನಂದ ಜಲ ಅಂತಲೂ ಕರೀತಾರೆ, ಸತ್ತ ಪ್ರಾಣಿಯ ಗೊಬ್ಬರ ಅಂತಲೂ ಕರೀತಾರೆ, ಇದು 5 ಲೀಟರ್ದಿಂದ 20 ಲೀಟರ್ವರೆಗೂ ನೀವು ಬಳಕೆ ಮಾಡ್ಕೊಂಡ್ರೆ ಅಪ್ ಟು ನಿಮಗೆ 60 ಎಕರೆಗೆ ಬರುತ್ತೆ 200 ಲೀಟರ್ ನೀವು ದ್ರಾವಣವನ್ನು ರೆಡಿ ಮಾಡ್ಕೊಂಡ್ರೆ. ಈ ಅಷ್ಟು ಪದಾರ್ಥಗಳನ್ನು ನಾವು ಯಾಕೆ ಬಳಕೆ ಮಾಡ್ತೀವಿ ಅನ್ನೋದಾದರೆ, ಈಗ ನಿಮಗೆ ಬೂದಿ, ಇದನ್ನು ಮನೆಯಲ್ಲೇ ಬಳಕೆ ಮಾಡ್ಕೊಂಥ ಬೂದಿ, ಇದು ನಿಮಗೆ ಪೊಟಾಶು ಮತ್ತು ನಿಮ್ಗೆ ಪೊಟಾಶು ಕ್ರಿಯೇಷನ್ ಆಗುತ್ತೆ. ಈ ಪೊಟಾಶ್ ಕ್ರಿಯೇಷನ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ, ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಿಮಗೆ ಬಾಳೆಹಣ್ಣು ಈಸ್ಟ್ ಕ್ರಿಯೇಷನ್ ಮಾಡುತ್ತೆ, ಅಂದರೆ ಅದು ಕರಗುವಂಥ ಪ್ರಕ್ರಿಯೆಗೆ ಅನುಕೂಲ ಮಾಡಿಕೊಡ್ತದೆ. ನಿಮಗೆ ಪಪ್ಪಾಯಿ, ಇದರಲ್ಲಿ ಬೋರಾನ್ ಕ್ರಿಯೇಷನ್ ಆಗುತ್ತೆ ನಿಮಗೆ. ಆಮೇಲೆ ನಿಮಗೆ ಬೆಲ್ಲ, ನಿಮಗೆ ಸಲ್ಫರ್ ಕ್ರಿಯೇಷನ್ ಆಗುತ್ತೆ, ಐರನ್ ಕಂಟೆಂಟ್ ನಿಮ್ಮ ಗಿಡಗಳಿಗೆ ಯೋಗ್ಯವಾಗಿ ಸಿಗುತ್ತೆ. ಈ ಥರ ಎಲ್ಲ ಪದಾರ್ಥಗಳನ್ನ ನಾವು ಹಾಕ್ಕೊಂಡು 3 ತಿಂಗಳು ನಾವು ಗಾಳಿ ಆಡದಂತೆ ಸಂಗ್ರಹ ಮಾಡಿ 3 ತಿಂಗಳು ಆದ ನಂತರ ನೀವು ವಾರ್ಷಿಕ, ಬಹುವಾರ್ಷಿಕ ಬೆಳೆಗಳು, 3 ತಿಂಗಳು ಬೆಳೆಗಳು, ಇದನ್ನು ಸ್ಪ್ರೇಯನ್ನು ಕೂಡ ನೀವು ಮಾಡ್ಬೋದು. ಇದನ್ನು ಹಾಕೋದ್ರಿಂದ ಏನು ಉಪಯೋಗ, ಈಗ ನಾವು 30-40 ವರ್ಷದಿಂದ ಭೂಮಿಯಿಂದ ಫಲವತ್ತತೆಯನ್ನು ತಗೊಂಡಿದ್ದೀವಿ, ಮರುಪೂರ್ಣ ಮಾಡಿಲ್ಲ. ಇಂಥದ್ದು ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂತಂದರೆ, ಈಗೇನು ಸಾವಯವ ಅಂದರೆ ಲೇಟ್ ಆಫ್ ಪ್ರೊಸೆಸ್ಸು ಅಂತಾರೆ, ಇದನ್ನು ಹಾಕಿ ನೀವು ಬಳಕೆ ಮಾಡ್ಕೆ ಅಂದರೆ ನಿಮ್ಮ ಫಲವತ್ತತೆ ಜಾಸ್ತಿ ಆಗುತ್ತೆ, ನಿಮಗೆ ಈಲ್ಡಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ, ರೋಗ ನಿರೋಧಕ ಶಕ್ತಿಗಳು ಜಾಸ್ತಿ ಆಗುತ್ತೆ ಗಿಡಗಳಿಗೆ, ಆರೋಗ್ಯದಾಯಕ ಬರ್ತದೆ, ನಿಮ್ಗೆ ಇಳುವರಿ ಮೇಲೆ ತುಂಬ ಕೆಲಸ ಮಾಡ್ತದೆ. ಈಗ ನೀವೇನಾಗುತ್ತೆ ಅಂತಂದರೆ, ಈಗ ಕೊಡುಗೆ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಆಮೇಲೆ ಕೋಳಿ ಗೊಬ್ಬರ, ಇಂಥ ಪದಾರ್ಥಗಳು ಕೆಲವೊಬ್ರು ಸಿಗುತ್ತೆ, ಕೆಲವೊಬ್ರು ಸಿಗೋದಿಲ್ಲ.
ಇದನ್ನ ನೀವು ದ್ರಾವಣ ರೂಪದಲ್ಲಿ ಮಾಡ್ಕೊಂಬಿಟ್ರೆ ನೀವು ಹಾಕೋದಕ್ಕೂ ನಿಮ್ಗೆ ಅನುಕೂಲ, ಲೇಬರ್ ಕಾಸ್ಟು ಕೂಡ ಭಾಳ ಕಡಿಮೆ ಆಗುತ್ತೆ, ಆಮೇಲೆ ನಿಮ್ಗೆ ಹೆಚ್ಚು ಹೆಚ್ಚು ಇಳುವರಿಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಸತೀಶ್ ಅಣ್ಣರ ಈಗ ನೀವು ಇದು ಎಷ್ಟು ಎಕರೆ ಮಾಡ್ಕೊತಾ ಇದ್ದೀರಿ ಈಗ? ಸರ್ ಇದು 3 ಎಕರೆಗೆ. 3 ಎಕರೆ ಮಾಡ್ಕೊತಾ ಇದ್ದಾರೆ. ಹಾಂ 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 ಓಕೆ ಸರ್, ಧನ್ಯವಾದಗಳು. ಏನು